Hi friends, welcome to Brahmin's Kitchen with Soumya. ನಾನು ಇವತ್ತು ಅವರೆಕಾಳು ತಟ್ಕಡುಬು ಮತ್ತು ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಅಕ್ಕಿ ಹಿಟ್ಟು 2 ಕಪ್, ಅವರೆಕಾಳು 1 ಕಪ್, ಕಡಲೆಬೇಳೆ ಉದ್ದಿನ ಬೇಳೆ 1 ಟೇಬಲ್ ಸ್ಪೂನ್, ಜೀರಿಗೆ 2 ಟೇಬಲ್ ಸ್ಪೂನ್, ಹಸಿಮೆಣಸಿನ್ಕಾಯಿ 4, ಗುಂಟೂರು ಮೆಣಸಿನ್ಕಾಯಿ 2, 1 ಕಪ್ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು 1/2 ಕಪ್, ಕರ್ಬೇವಿನ ಸೊಪ್ಪು, ಉಪ್ಪು ಮತ್ತು ಎಣ್ಣೆ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ನಂತರ ಅಕ್ಕಿ ಹಿಟ್ಟನ್ನ ಒಂದು 5 ನಿಮಿಷದವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ತುಂಬ ಕೆಂಪಾಗೋದು ಬೇಡ, ಬೆಳ್ಳಿಗೆ ಇರಲಿ. ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು. ಇದಾದಮೇಲೆ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕಾದಮೇಲೆ ಸಾಸಿವೆ, ಇಂಗು, ಕಡಲೆಬೇಳೆ, ಉದ್ದಿನ ಬೇಳೆ ಮತ್ತು ಹಸಿಮೆಣಸಿನ್ಕಾಯಿ, ಕರಿಬೇವು, ಜೀರಿಗೆ ಎಲ್ಲ ಒಗ್ಗರಣೆ ಹಾಕಾದಮೇಲೆ ಅವರೆಕಾಳನ್ನ ಹಾಕಿ ಒಂದೆರಡು ನಿಮಿಷ ಹುರಿರಿ ಚೆನ್ನಾಗಿ. ಅವರೆಕಾಳೆಲ್ಲ ಹುರಿದಾದ್ಮೇಲೆ ನಾನಿಲ್ಲಿ 2 ಕಪ್ ಅಕ್ಕಿ ಹಿಟ್ಟಿಗೆ 6 ಗ್ಲಾಸ್ ನೀರು ಹಾಕಿದ್ದೀನಿ. ನೀವು 6 ಗ್ಲಾಸ್ ನೀರು ಹಾಕ್ಕೊಳ್ಳಿ. ಅವರೆಕಾಳು ಬೇಯ್ತಾ ಇರಬೇಕಾದ್ರೇ ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ನೀವು ಅವರೆಕಾಳು ಬೆಂದಾದಮೇಲೆ ನೀವು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳಿ. ನಾವು ಮುದ್ದೆಗೆ ಯಾವ ರೀತಿ ಹಾಕ್ಕೊಳ್ತೀವೋ ಅದೇ ರೀತಿ ಇಲ್ಲಿ ನೀವು ಅಕ್ಕಿ ಹಿಟ್ಟನ್ನ ಹಾಕ್ಕೋಬೇಕಾಗುತ್ತೆ. ಅಕ್ಕಿ ಹಿಟ್ಟು ಹಾಕಾದಮೇಲೆ ತಿರುಗಬೇಡಿ, ಹಾಗೆ ಬಿಡಿ. ಒಂದು 15 ನಿಮಿಷದವರೆಗೂ ಚೆನ್ನಾಗಿ ಬೇಯಲಿ ಅದು. ಮೇಲೆ ಕಾಯಿ ತುರಿ ಉದುರಿಸಿ, ನಂತರ 15 ನಿಮಿಷ ಆದಮೇಲೆ ಚೆನ್ನಾಗಿ ಬೆಂದ ಮೇಲೆ ಅದನ್ನು ತಿರುಗಬೇಕು. ನೀವು ಮಾಮೂಲಿ ಮುದ್ದೆ ಹೇಗೆ ಮಾಡ್ತೀರೋ ಅದೇ ರೀತಿ ಚೆನ್ನಾಗಿ ತಿರುಗಿ ಉಂಡೆ ಮಾಡಿ ಅದನ್ನು ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಎಣ್ಣೆ ಸವರ್ಕೊಂಡು ತೆಳ್ಳಗೆ, ತುಂಬ ತೆಳ್ಳಗೆ ಬೇಡ, ತುಂಬ ದಪ್ಪನೂ ಬೇಡ, ಮೀಡಿಯಮ್ ಸೈಜ್ಗೆ ತಟ್ಕೊಂಡು ಕಾಯಿ ಚಟ್ನಿ ಜೊತೆ ತಿನ್ಬೋದು. ಅದು ಬೇಯ್ತಾ ಇರಬೇಕಾದ್ರೆ ಮಧ್ಯದಲ್ಲಿ ನೀವು ಚಟ್ನಿ ರೆಡಿ ಮಾಡ್ಕೋಬೋದು. ಕಾಯಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಉಪ್ಪು, ಕಡಲೆ, ಚಟ್ನಿ ರೆಡಿ ಮಾಡ್ಕೊಳ್ಳಿ.
ನೋಡಿ ಅಕ್ಕಿ ಹಿಟ್ಟು ಬೆಂದಾದ ಮೇಲೆ ಇದೇ ರೀತಿ ಗಂಟಿಲ್ಲದ ಹಾಗೆ ಚೆನ್ನಾಗಿ ತಿರುಪ್ಕೊಳ್ಳಿ ಮೇಲೆ ನೀವು ಈ ರೀತಿ ತಿರುಬೇಕಾದ್ರೆ 2 ಸ್ಪೂನ್ ತುಪ್ಪ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಕೊತ್ತಂಬರಿ ಸೊಪ್ಪನ್ನು ಈಗಲೇ ಹಾಕಿ ಫ್ರೆಶ್ ಆಗಿರುತ್ತೆ 2 ಸ್ಪೂನ್ ತುಪ್ಪ ಆಡ್ ಮಾಡ್ಕೊಳ್ಳಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಅವರೆಕಾಳು ಹಿಲ್ದೇ ಇದ್ರೂನು ನೀವು ಇದೇ ರೀತಿ ಇದೇ ಮೆಥಡ್ ಅಲ್ಲಿ ಕಾಯಿ ತುರಿ ಜಾಸ್ತಿ ಹಾಕೊಂಡು ನೀವು ಮಾಡ್ಕೊಂಡ್ರೆ ಅದು ತುಂಬಾ ಚೆನ್ನಾಗಿರುತ್ತೆ ಅವರೆಕಾಳು ಬೇಕು ಅಂತನೇ ಏನಿಲ್ಲ ಸೀಸನಲ್ ಹಾಕೋಬಹುದು ಸೀಸನ್ ಇಲ್ದೇ ಇರಬೇಕಾದ್ರೆ ಕಾಯಿ ಜಾಸ್ತಿ ಹಾಕಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ನಿಮಗೆ ಮುಟ್ ನೋಡಿದ್ರೆ ಗೊತ್ತಾಗುತ್ತೆ ಅದು ಕೈಗೆ ಹಂಟೋದಿಲ್ಲ ಅದರಿಂದ ಬೆಂದಿದೆ ಅಂತ ಅರ್ಥ ಇದು ಬೆಂದಾದ ಮೇಲೆ ಒಂದು ಸ್ವಲ್ಪ ನೀವು ತಗೊಂಡು ಪ್ಲೇಟ್ ಮೇಲೆ ಹಾಕೊಂಡು ಅದನ್ನ ಉಂಡೆ ಮಾಡ್ಕೊಳ್ಳಿ ರೌಂಡ್ ಗೆ ಮುದ್ದೆ ಯಾವ ರೀತಿ ಮಾಡ್ಕೊಳ್ತೀರಾ ಅದೇ ರೀತಿ ಉಂಡೆ ಮಾಡ್ಕೊಂಡು ಅದನ್ನ ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ತಟ್ಕೊಳ್ಳಿ ಸ್ವಲ್ಪ ಮಂದಕ್ಕೆ ತಟ್ಕೊಳ್ಳಿ ತುಂಬಾ ತೆಳ್ಳಕ್ಕೆ ತಟ್ಟಬೇಡಿ ಇದಾದ ಮೇಲೆ ನೀವು ಇದನ್ನ ಕಾಯಿ ಚಟ್ನಿ ಜೊತೆ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ತೆ ನೋಡ್ತಾ ಇದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋ ನೀವು ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್